ನಮಸ್ಕಾರ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತ್ರ ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾಸ್ತು ದೋಷ ಯಾರಾದರೂ ಹೊಸ ಮನೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಹೊಸ ಮನೆಯನ್ನ ಕಟ್ಟುವಾಗ ಬರೀ ಮನೆಗೆ ಮಾತ್ರ ಈ ವಾಸ್ತುವನ್ನ ಗಮನ ಕೊಡಬೇಕಾ ಅಥವಾ ನೀವು ಮನೆಯನ್ನ ಕಟ್ಟುತ್ತಿರುವಂತಹ ಜಾಗಕ್ಕೂ ಕೂಡ ವಾಸ್ತು ಬಗ್ಗೆ ಗಮನವನ್ನ ಕೊಡಬೇಕಾ ಹಾಗಾದ್ರೆ ಈಗ ಮನೆಯನ್ನ ನೀವು ಪ್ಲಾನಿಂಗ್ ಮಾಡ್ತಾ ಇದ್ರೆ ನೀವು ಮಲಗುವಂತಹ ಕೋಣೆ ಅಥವಾ ಅಡುಗೆ ಮಾಡುವಂತಹ ಕೋಣೆ ಇದೆಲ್ಲ ಯಾವ ರೀತಿ ಇರಬೇಕು ಹಳೆ ಮನೆ ಪರ್ಚೇಸ್ ಮಾಡಿದ್ರು ಕೂಡ ವಾಸ್ತು ಅನ್ನೋದು ಬಹಳಷ್ಟು ಮುಖ್ಯ ಆಗತ್ತಾ ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ನಾವು ವಾಸ್ತುವಿಗೆ ಕೊಡ್ತೀವಿ ಇದರಿಂದ ಸಮಸ್ಯೆಗಳು ಉಂಟಾದ್ರೆ ಜ್ಯೋತಿಷ ಶಾಸ್ತ್ರದಲ್ಲಿ ಯಾವ ರೀತಿ ಪರಿಹಾರ ಇದೆ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ആകാശാ പതിയം യഥാഗതി സാഗരം ദേവ നമസ്കാരം കശവം പ്രതിഗതി ഹരി ശ്രീനിവാസ എലു സഹ നമസ്കളും ಗುರುಜಿ ಪುರಾತನ ಕಾಲದಿಂದಲೂ ಕೂಡ ಈ ವಾಸ್ತುವಿಗೆ ಬಹಳಷ್ಟು ಮಹತ್ವವನ್ನ ಕೊಡ್ಲಾಗಿದೆ ಸಾಕಷ್ಟು ಜನ ವಾಸ್ತು ಪ್ರಕಾರನೇ ಮನೆಯನ್ನ ಕಟ್ಟಬೇಕು ಅಂತ ಬಯಸ್ತಾರೆ ಆದ್ರೆ ಸಾಕಷ್ಟು ಜನ ತಿಳ್ಕೊಂಡಿರೋದೇನು ಅಂದ್ರೆ ಕಟ್ಟುವಂತಹ ಮನೆಗೆ ವಾಸ್ತುವನ್ನ ನೋಡ್ತಾರೆ ಜಾಗಕ್ಕೂ ಕೂಡ ವಾಸ್ತು ಇದೆ ಅನ್ನೋ ವಿಚಾರ ಸಾಕಷ್ಟು ಜನರಿಗೆ ತಿಳಿದಿರೋದಿಲ್ಲ ಇದು ನಿಜಾನ ಜಾಗ ಕಟ್ಟುವಂತಹ ಜಾಗಕ್ಕೂ ಕೂಡ ವಾಸ್ತುವನ್ನ ನೋಡ್ಬೇಕಾ ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಅಗತ್ಯ ಇದೆ ಇವತ್ತು ಸೈಟ್ ಅನ್ನ ಮೂವತ್ತು ನಲವತ್ತು ಸೈಟ್ ಖರೀದಿ ಮಾಡೋದಾಗ್ಲಿ ಅಥವಾ ನಲವತ್ತು ಎಂಬತ್ತು ಸೈಟ್ ಖರೀದಿ ಮಾಡೋದು ಅಥವಾ ಅರ್ಧ ಸೈಟನ್ನು ಖರೀದಿ ಮಾಡುವಂಥದ್ದಾದ್ರೂ ಆ ಜಾಗ ಎಷ್ಟು ವಾಸ್ತು ಪ್ರಕಾರವಾಗಿದೆ ಸಾಮಾನ್ಯವಾಗಿ ವಾಸ್ತು ಅಂತ ಹೇಳಿದ್ರೆ ಮನೆ ಕಟ್ಟುವಾಗ ಯಾವ್ಯಾವ ಕೋಣೆಯಲ್ಲಿ ಯಾವ ಒಂದು ಕೋಣೆ ಬರಬೇಕು ದಿಕ್ಕಿಗೆ ಅನ್ನೋವಂಥದ್ದು ಕಾಂಬಿನೇಷನ್ಸ್ ಇರುತ್ತೆ ಆದರೆ ಇದು ಸೈಟ್ ಖಾಲಿ ಇರುತ್ತಲ್ವಾ ವಾಸ್ತು ಹಿಂಗೆ ನೋಡೋದು ಅನ್ನೋವಂಥದ್ದು ಒಂದು ಚಿಂತೆ ಇರುತ್ತೆ ಆದರೆ ನೋಡಿ ಯಾವಾಗಲೂ ಅಷ್ಟೇ ಸೈಟು ಯಾವ ರಸ್ತೆಯಲ್ಲಿ ಇದೆ ಅನ್ನುವಂಥದ್ದು ತಿಳ್ಕೊಬೇಕು ಆ ಆ ಸೈಟ್ಗೆ ಏನಾದರೂ ರೋಡ್ ಕುತ್ತ ಏನಾದರೂ ಇದೆಯಾ ಅಂತ ತಿಳ್ಕೊಬೇಕಾಗುತ್ತೆ ಮತ್ತು ಆ ಸೈಟ್ಗೆ ಏನಾದರೂ ನೆಗೆಟಿವ್ ಎನರ್ಜಿ ಏನಾದರೂ ಪ್ರಯೋಗ ಆಗಿದೆಯಾ ಅಥವಾ ಈ ಸೈಟಲ್ಲಿ ಏನಾದರೂ ಸರ್ಪ ಸಂಚಾರ ಅಥವಾ ಸುತ್ತ ಏನಾದರೂ ಇರುವಂಥದ್ದು ಇದೆಯಾ ಅಥವಾ ನಿಧಿ ನಿಕ್ಷೇಪಗಳು ಇದ್ದಂತಹ ಜಾಗ ಆಗಿದ್ದರೆ ಇವೆಲ್ಲವೂ ದೋಷ ಅಂತ ಹೇಳ್ತೀವಿ ವಾಸ್ತುವಿಗೆ ಸಂಬಂಧಪಟ್ಟಂತಹ ವಾಸ್ತು ದೋಷಗಳಿಗೆ ಒಳಪಡುವಂಥದ್ದಿರುತ್ತೆ ಹಾಗಾಗಿ ಖಾಲಿ ಸೈಟ್ ಅಂತ ನೀವು ಅನ್ಕೋಬಹುದು ಆ ಖಾಲಿ ಸೈಟಲ್ಲಿ ಎಷ್ಟು ನೆಗೆಟಿವ್ ಎನರ್ಜಿ ಇದೆ ಅನ್ನುವಂಥದ್ದನ್ನು ಈ ವಾಸ್ತು ದರ್ಪಣದಲ್ಲಿ ತಿಳ್ಕೊಳ್ಳೋಂಥದ್ದು ಇರುತ್ತೆ ಮತ್ತು ಆಂಗಲ್ ಇರುತ್ತೆ ಅಂದರೆ ಈಗ ಉದಾಹರಣೆಗೆ ಆ ಸೈಟ್ ಇರುತ್ತೆ ನೋಡಿ ಕೆಲವು ಏನ ಏನಾಗುತ್ತೆ ಅಂದರೆ ಸ್ವಲ್ಪ ಈ ಅಗ್ನಿ ಮೂಲೆ ಕ್ರಾಸ್ ಬಂದ್ಬಿಟ್ಟಿರುತ್ತೆ ಅಥವಾ ಇರುತ್ತೆ ಅಥವಾ ಕೆಲವು ದೀರ್ಘ ಚತುರಸ್ಥೆ ಇರುತ್ತೆ ಏನು ತೊಂದರೆ ಇಲ್ಲ ಅಥವಾ ಇರುತ್ತೆ ನಾಲ್ಕು ಕೋಣೆ ಬಂದಿರೋ ಅಂಥದ್ದು ಇರುತ್ತೆ ಸೈಟು ಅಥವಾ ಕೆಲವೊಂದು ಏನಾಗುತ್ತೆ ಒಂದು ವಿಚಿತ್ರ ವಿಚಿತ್ರವಾಗಿ ಒಂದು ಸ್ವಲ್ಪ ಯಾರು ಬೆಳೆಸ್ಕೊಬಿಟ್ಟಿರ್ತಾರೆ ದೇವಮೂಲೆ ಕಟ್ಟಾಗಿಬಿಟ್ಟಿರುತ್ತೆ ಅಗ್ನಿಮೂಲೆ ಬೆಳೆದಿರುತ್ತೆ ಅಥವಾ ಕುಬೇರ ಮೂಲೆ ಕಟ್ಟಾಗಿರುತ್ತೆ ವಾಯುಮೂಲೆ ಬೆಳೆದ್ಬಿಟ್ಟಿರುತ್ತೆ ಅಥವಾ ವಾಯುಮೂಲೆ ಕಟ್ಟಾಗಿರುತ್ತೆ ಎಲ್ ಶೇಪ್ ಕಟ್ಟಾಗಿರುತ್ತೆ ಅಥವಾ ಯು ಶೇಪ್ ಕಟ್ಟಾಗಿಬಿಟ್ಟಿರುತ್ತೆ ಸೊ ಈ ಥರ ಸೈಟ್ಗಳು ಎಷ್ಟೋ ಇದ್ದಾವೆ ಸೊ ಆಪ್ಷನ್ಸ್ ಇಲ್ಲ ಯಾಕಂದರೆ ಒಳ್ಳೆ ಜಾಗ ಅಲ್ಲಿ ಹಿಂದಿನ ಕಾಲದಿಂದನೂ ನಿಮ್ಮ ತಾತ ತಾತಾತಾಲದಿಂದನೂ ಅದೇ ಜಾಗದಲ್ಲಿ ಇದ್ದಂಥದ್ದು ಇವತ್ತು ಒಳ್ಳೆ ಚೆನ್ನಾಗಿ ಬೆಳೆದಿದೆ ಬಿಸ್ನೆಸ್ ಜಾಗ ಅದು ಸೊ ಅವಾಗೇನು ಮಾಡೋದು ಆಪ್ಷನ್ಸು ಸೊ ಆ ವಾಸ್ತು ಸರಿ ಇಲ್ಲ ಅಂತ ಸೈಟನ್ನು ಕೊಡೋಕ್ಕಾಗುತ್ತಾ ಸೈಟ್ ಕೊಟ್ರೇ ಬೇರೆಯವರು ಕಟ್ಕೊಳ್ತಾರೆ ಸೊ ಇದನ್ನೇ ಹೇಗೆ ಸರ್ ಮಾಡ್ಕೋಬೇಕು ಯಾಕಂದರೆ ಒಂದು ಸೈಟು ಸರಿಯಾದಂತಹದ್ದು ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಕೆಲವೊಂದು ಅಲ್ಲಿ ಇರಬೇಕು ಅಲ್ಲಿ ಇತ್ತು ಅಂದರೆ ಕೊನೆಯ ಮೂಮೆಂಟಲ್ಲಿ ಕೆಲವೊಂದು ಹೇಗೆ ಇರುತ್ತೆ ಅಂತ ಹೇಳಿದ್ರೆ ನೈಋತ್ಯ ವಾಯುವ್ಯ ಭಾಳ ದೊಡ್ಡದಾಗಿರುತ್ತೆ ಬರ್ತಾ ಬರ್ತಾ ಅಗ್ನಿ ಮೂಲೆ ಈಶಾನ್ಯ ಮೂಲೆ ಸಣ್ಣ ಆಗಿಬಿಡುತ್ತೆ ಆ ಥರನೂ ಇರುವಂಥ ಸೈಟ್ಗಳಿದ್ದೀರಾ ಅಥವಾ ತದ್ವಿರುದ್ಧವಾಗಿ ಅಂದರೆ ಈ ಅಗ್ನಿಮೂಲೆ ದೇವಮೂಲೆ ಭಾಳ ದೊಡ್ಡದಾಗಿ ಬೆಳೆದಿರುತ್ತೆ ಹೋಗ್ತಾ 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 ಈ ನೈಋತ್ಯ ಸಣ್ಣಕ್ಕೆ ಬಂದ್ಬಿಡುತ್ತೆ ಅಂದರೆ ಕಡಿಮೆ ಆ ಒಂದು ಜಾಗ ಇರುತ್ತೆ ಸೊ ಇಲ್ಲಿನೂ ಸಹ ವಾಸ್ತು ಕೆಡತದಿರುತ್ತೆ ಸೊ ಇದೂ ಸಹ ಖಾಲಿ ಸೈಟ್ ಬಂದಾಗ ಈ ಥರ ಏನಾದರೂ ನಿಮ್ಮ ಜಾಗ ಇದ್ರೂ ಸಹ ಅದು ಯಾವ ರೀತಿ ಯಾವ ಆಯದಲ್ಲಿ ಕಟ್ಟಬೇಕು ಮತ್ತು ಯಾವ ರೀತಿ ಅದನ್ನು ಕಟ್ಟುವಾಗ ಮನೆಯನ್ನು ಈ ಕಾಲಿ ಎಕ್ಸ್ಟ್ರಾ ಬೆಳೆದಿರೋದು ಅಥವಾ ಏನಾದರೂ ಕಡಿಮೆ ಇರೋವಂಥ ಜಾಗವನ್ನು ಎಷ್ಟು ಅಳತೆಯಲ್ಲಿ ಕಟ್ಟಬೇಕು ಸೊ ಇದನ್ನು ಸಹ ಒಂದು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಬರುತ್ತೆ ಹಾಗಾಗಿ ಕಾಲೇಜಾಗ ಅಂತ ತಲೆ ಕೆಡಿಸ್ಕೊಂಡು ಇದು ಹೀಗೆ ಇರಬೇಕು ಹಾಗೆ ಇರಬೇಕು ಅನ್ನೋದೇನಿಲ್ಲ ನಾವು ಮನೆಯನ್ನ ಅಥವಾ ಒಂದು ಗೋಡನ್ನಾಗಲಿ ಒಂದು ಅಂಗಡಿಯನ್ನು ಕಟ್ಟಬೇಕಾದ್ರೂ ಆ ಒಂದು ಕಟ್ಟುವ ಅಳತೆಯ ಮುಖಾಂತರವಾಗಿ ವಾಸ್ತುವನ್ನ ಸರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಓಕೆ ಗುರುಜಿ ಈಗ ಮನೆಯನ್ನ ಕಟ್ಟಬೇಕಾದ್ರೆ ಅಲ್ಲಿ ಪಾರ್ಟಿಷನ್ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಮಲಗುವಂತಹ ಕೋಣೆ ಆಗಿರಬಹುದು ಅಥವಾ ಅಡುಗೆ ಮಾಡುವಂತಹ ಕೋಣೆ ಸ್ನಾನದ ಕೋಣೆ ಸೊ ಇದಕ್ಕೂ ಕೂಡ ವಾಸ್ತು ಬಗ್ಗೆ ಗಮನವನ್ನ ಕೊಡಬೇಕಾ ಅನ್ನೋದ್ರ ಬಗ್ಗೆ ಹೌದು ಯಾಕಂತ ಹೇಳಿದ್ರೆ ನೋಡಿ ಯಾವಾಗಲೂ ಅಷ್ಟೇ ಮಾಸ್ಟರ್ ಬೆಡ್ರೂಮ್ ಅಂತ ಬರುತ್ತೆ ಬಹಳ ಮನೆಗಳು ವಾಸ್ತು ವಿಚಾರದಲ್ಲಿ ನೋಡ್ತಾ ಇರ್ತೀವಿ ಇಲ್ಲಿ ಏನಾಗುತ್ತೆ ಈ ಮಾಸ್ಟರ್ ಬೆಡ್ರೂಮ್ ಅನ್ನೋದು ಚಿಕ್ಕದು ಮಾಡಿಬಿಡ್ತಾರೆ ವಾಯುವ್ಯದಲ್ಲಿ ಅಥವಾ ಈಶಾನ್ಯದಲ್ಲಿ ಬಹಳ ದೊಡ್ಡ ರೂಮ್ಸ್ಗಳು ಮಾಡ್ಕೊಂಬಿಟ್ಟಿರ್ತಾರೆ ಅವಾಗ ಏನಾಗುತ್ತೆ ನಿಮ್ಗೆ ಆರ್ಥಿಕ ಸಂಕಷ್ಟಗಳು ಎದುರಾಗುವಂಥದ್ದು ಇರುತ್ತೆ ಯಾವಾಗಲೂ ಅಷ್ಟೇ ನೋಡಿ ನೈಋತ್ಯದಲ್ಲಿ ಇರುವಂತಹ ಒಂದು ಬೆಡ್ರೂಮ್ ಏನಿರುತ್ತೆ ಅದು ದೊಡ್ಡದಾಗಿರ್ಬೇಕು ಅದನ್ನೇ ನಾವು ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ತೀವಿ ಸೊ ಮಾ ಇದರಲ್ಲೇ ಶಬ್ದಗಳಲ್ಲಿ ನಾವು ನೋಡ್ತೀವಲ್ವಾ ಆಗ ಯಾವಾಗ ನೈಋತ್ಯ ಕೋಣೆಯಲ್ಲಿ ಚಿಕ್ಕದಾದಂಥ ರೂಮಿದ್ದು ವಾಯುವ್ಯ ಮೂಲೆಯಲ್ಲಿ ದೊಡ್ಡದಾಗಿದ್ದರೆ ಅಥವಾ ಈಶಾನ್ಯ ಮೂಲೆಯಲ್ಲಿ ದೊಡ್ಡದಾಗಿದ್ರೇ ಅಲ್ಲಿ ಏನಾಗುತ್ತೆ ಆರ್ಥಿಕ ಸಂಕಷ್ಟಗಳು ಉಂಟಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಎಷ್ಟು ಬಂದರೂ ದುಡ್ಡು ನಿಲ್ಲಲ್ಲ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ ಭಾಳ ಸಮಸ್ಯೆ ಏನಪ್ಪ ಅಂದರೆ ಇವತ್ತಿನ ಜನ್ರೇಷನ್ಗೆ ದೇವರ ಮನೆ ಎಲ್ಲಿಡೋದು ಗುರುಗಳೇ ನೋಡಿ ಈಗ ಅಡುಗೆ ಮನೆಗೆ ಬಂದ್ಬಿಡುತ್ತೆ ಇಲ್ಲಿ ಜಾಗ ಇಲ್ಲ ಸೊ ಇಲ್ಲಿ ಹಾಲು ದೊ ದೊಡ್ಡದಾಗ ಬರಬೇಕು ಸ್ವಲ್ಪ ಹಾಲಲ್ಲಿ ಇಟ್ಟರೆ ಮೈಲಿಗೆ ಆಗುತ್ತೆ ಯಾರೋ ಬರ್ತಾರೆ ಹೋಗ್ತಾರೆ ಇದು ಒಂದಲ್ಲ ಅಥವಾ ನೈಋತ್ಯದಲ್ಲಿ ಇಡಬೇಕಾ ಅಥವಾ ನೈಋತ್ಯ ಮತ್ತು ವಾಯುವ್ಯ ಮಧ್ಯದಲ್ಲಿ ಇರಬೇಕಾ ನಮ್ಗೆ ಆಪ್ಷನ್ಸೇ ಇಲ್ಲ ಬಾತ್ರೂಮ್ ಗೋಡೆಗೆ ಅಟ್ಯಾಚ್ ಬಂದುಬಿಟ್ಟಿದೆ ಏನು ಮಾಡೋದು ಸೊ ಈ ಥರ ಭಾಳಷ್ಟು ಗೊಂದಲಗಳು ದೇವ್ರ ಮನೆ ವಿಚಾರದಲ್ಲಿದೆ ನೋಡಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ನಾವು ನಿರ್ಮಾಣ ಮಾಡಬೇಕಾದ್ರೆ ಹೇಗಿರಬೇಕು ದೇವ್ರ ಮನೆ ಈ ಮಾಸ್ಟರ್ ಬೆಡ್ರೂಮ್ ವಿಚಾರದಲ್ಲಿ ನಾನು ತಿಳ್ಕೊಂಡ್ರಲ್ಲ ನೈಋತ್ಯದಲ್ಲಿ ಮಾಸ್ಟರ್ ಬೆಡ್ರೂಮ್ ಅನ್ನುವಂಥದ್ದು ಅದು ಮೊದಲೇ ಅಂತ ಆಗ್ಬೋದು ಎರಡನೇ ಆಗ್ಬೋದು ಮೂರನೇ ಆಗ್ಬೋದು ಯಾವುದೇ ಒಂದು ರೂಮಲ್ಲಿ ನೈಋತ್ಯ ಭಾಗ ದೊಡ್ಡದಾಗಿರಬೇಕು ಇನ್ನು ಎರಡನೇದು ಈ ದೇವರ ಮನೆ ಯಾಕಂದರೆ ಯಾವಾಗ ಕುಬೇರ್ ಮೂಲೆ ನೈಋತ್ಯದಲ್ಲಿ ಹಣಕಾಸಿನಲ್ಲಿ ಇಟ್ಟು ಪೂಜೆ ಮಾಡ್ತಿ ಇಡುವಂಥದ್ದು ಇರುತ್ತೆ ಇಲ್ಲಿ ಪೂಜಾ ರೂಮನ್ನು ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡಲೇಬೇಕಾಗುತ್ತೆ ಶಾಸ್ತ್ರದಲ್ಲಿ ಹೇಳುವಂಥ ಪ್ರಕಾರವಾಗಿ ಈ ಪೂರ್ವದ ಗೋಡೆ ಎಲ್ಲಾದರೂ ಬರಬಹುದು ಆ ಫುಲ್ ಅಗ್ನಿಮೂಲೆಗೆ ಬರಬಾರ್ದು ಅಗ್ನಿಮೂಲೆಯಿಂದ ಅಡುಗೆ ಮನೆ ಏನಿರುತ್ತೆ ಆಪ್ಷನ್ಸು ಅಲ್ಲಿಂದ ಸಹ ಒಂದು ರೂಮ್ ಅಳತೆಯಷ್ಟು ಒಂದು ಜಾಗ ನಿಮ್ಮ ಅಳತೆ ನೋಡ್ಕೊಳ್ಳಿ ಎಷ್ಟು ಎಷ್ಟು ನೀವು ಕಟ್ತಾ ಇದ್ದೀರಾ ಅಂತ ಅಲ್ಲಿಂದ ಒಂದು ರೂಮ್ ಆಗೋಷ್ಟು ಬಿಟ್ಟು ಈ ದೇವಮೂಲೆಯಿಂದ ಮೂಲೆಗೆ ಬರುವಂಥ ಮಧ್ಯಭಾಗದ ಹೊರಗೂ ಸಹ ಈ ಪೂರ್ವದ ಗೋಡೆಗೆ ಅಟ್ಯಾಚ್ ಆಗಿ ಅಂದರೆ ಅದಕ್ಕೆ ಸಹ ತಾಗುವಂಥ ರೀತಿಯಲ್ಲಿ ನಿರ್ಮಾಣ ಮಾಡಬಹುದು ಅನ್ನುವಂಥದ್ದು ಒಂದು ವಾಸ್ತವದಲ್ಲಿ ಇರುವಂಥದ್ದು ಆದರೆ ಕೆಲವು ಇನ್ನೂ ಒಂದು ಗೊಂದಲ ಇಟ್ಕೊಂತಾರೆ ಹೌದು ಗುರುಗಳು ಹೇಳಿದ್ರು ಪೂರ್ವಕ್ಕಿಡಬೇಕು ಅಂತ ಹೇಳಿದ್ದಾರೆ ದೇವ್ರ ಮನೆ ಆದರೆ ದೇವರು ಮುಳುಗೋ ಕಡೆ ಆಗಿಬಿಡುತ್ತಲ್ವಾ ಸೊ ಈ ಥರ ಒಂದು ಪ್ರಶ್ನೆಯೂ ಮೂಡುವಂಥದ್ದಿರುತ್ತೆ ಶಾಸ್ತ್ರದಲ್ಲಿ ಅದೇ ಶಾಸ್ತ್ರದಲ್ಲಿ ಏನು ಹೇಳಿದೆ ಅಂದರೆ ದೇವರು ಸರ್ವತೋಮುಖವಾಗಿ ಎಲ್ಲ ಕಡೆಯೂ ಇದ್ದಾನೆ ದೇವರು ಸೊ ನಾವು ಸಿದ್ಧಿ ಮಾಡ್ಕೊಳ್ಳುವಂಥದ್ದು ಸೂರ್ಯನ ನಮಸ್ಕಾರ ಮಾಡ್ಕೊತೀವಿ ಹಾಗೆ ಸೂರ್ಯನ ಮುಖವಾಗಿ ನಿಂತು ನಮಸ್ಕಾರ ಸೂರ್ಯ ನಮಸ್ಕಾರ ಸೂರ್ಯಂದು ಆದಿತ್ಯ ಹೃದಯ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು ಇವೆಲ್ಲ ನಾವು ಮಾಡ್ತೀವಲ್ಲ ಹಾಗಾಗಿ ಯಾವಾಗಲೂ ಅಷ್ಟೇ ನಾವು ಪೂಜೆಯನ್ನು ಮಾಡುವಂಥದ್ದು ಉತ್ತರ ಅಥವಾ ಪೂರ್ವಕ್ಕೆ ಕುಳಿತುಕೊಂಡು ನಿಂತ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಎಲ್ಲರೂ ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಆ ದೇವ್ರ ಮನೆ ಆಪ್ಷನ್ಸ್ ಇಲ್ಲ ಅಂದ್ಬಿಟ್ಟು ಚಿಕ್ಕದಾಗಿ ಮಾಡಿಬಿಟ್ಟು ಆ ದೇವ್ರ ಮನೆ ಹೊಸಲೇನಿದೆ ಅದರಿಂದ ಆಚೆ ಪೂಜೆ ಮಾಡ್ತಾ ಇರ್ತಾರೆ ಅಲ್ಲಿ ಒಳಗಡೆ ಹೋಗೋಕ್ಕಾಗಲ್ಲ ಇಕ್ಕಟ್ಟು ಜಾಗ ಅದನ್ನು ಪೂಜೆ ಮಾಡಿದ್ರೇನು ಫಲ ಕೊಡೋಲ್ಲ ಅದು ವಾಸ್ತು ಬರೋದಿಲ್ಲ ನೀವು ಏನಾದರೂ ಮನೆ ನಿರ್ಮಾಣ ಮಾಡಬೇಕು ದೇವ್ರ ಮನೆ ಅಂತ ಹೇಳಿದ್ರೆ ದೇವರ ಮನೆ ಒಳಗಡೆ ಹೊಸಲಿಂದ ಒಳಗಡೆ ಹೋಗಿ ಕುಳಿತುಕೊಂಡು ಪೂಜೆ ಮಾಡುವ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅದಕ್ಕೆ ನಾವು ಹೇಳ್ತೀವಿ ನೋಡಿ ದೇವ್ರ ಮನೆ ಎಷ್ಟುಗೆಷ್ಟು ಇರಬೇಕು ಆ ನೈಋತ್ಯದ ಭಾಗದಲ್ಲಿ ಎಷ್ಟೆಷ್ಟು ಇರಬೇಕು ಈ ಪಾಂಟೇಷನ್ ಮಾಡುವಾಗ ಇಡೀ ಓವರಲ್ ನೀವು ಏನು ಮನೆಯನ್ನು ಇದ್ದೀರಾ ಅಳತೆ ಏನಿದೆ ಏನಿದೆ ಅದಕ್ಕೆ ತಕ್ಕಂತಹ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ ದೇವ್ರ ಮನೆ ಉದಾಹರಣೆಗೆ ಮೂವತ್ತು ನಲವತ್ತು ಸೈಟ್ ಇದೆ ಅಂದ್ಕೊಳ್ಳಿ ಮೂವತ್ತು ನಲವತ್ತು ಸೈಟ್ ಇದ್ದರೆ ಆ ಆಯನೂ ಬರಬೇಕು ದೇವ್ರ ಮನೆಯೂ ಇಷ್ಟಿರಬೇಕು ಈಗ ನಿಮ್ಮದು ಮೂವತ್ತು ನಲ್ವತ್ತು ಆಲ್ಮೋಸ್ಟ್ ಹೀಗೆ ಪಾರ್ಟಿಷನ್ ಮಾಡೋದು ಸೊ ಅದರಲ್ಲಿ ಆಯಾ ಅಂತ ಬಂದಾಗ ಈ ಗಜಾಯ ಋಷುಭಾಯ ಅಂತ ಬರುತ್ತೆ ನಿಮಗೆ ಇಪ್ಪತ್ತೇಳಕ್ಕೆ ಈ ಮೂವತ್ತೇಳು ಚೆನ್ನಾಗಿರುತ್ತೆ ನೋಡಿ ಮೂವತ್ತು ಇದ್ರೆ ಆ ಕಡೆ ಶಾ ಇದನ್ನು ಬಿಡ್ಬೋದು ಕಾಂಪೌಂಡ್ಗೆ ಒಂದೂವರೆ ಅಡಿ ಈ ಕಡೆ ಒಂದೂವರೆ ಅಡಿ ಆ ಕಡೆ ಒಂದೂವರೆ ಅಡಿ ಅಂದರೆ ಈ ಪಶ್ಚಿಮಕ್ಕೆ ಒಂದುವರೆ ಅಡಿ ಉತ್ತರಕ್ಕೊಂದು ಹೊರೆ ಅಡಿ ಜಾಗ ಬಿಟ್ಟು ನಿರ್ಮಾಣವನ್ನು ಮಾಡ್ಬೋದು ಒಂಬೈ ಒಂಬೈನೂರ ತೊಂಬತ್ತೊಂಬತ್ತು ಚದರಡಿಗಳು ಬರುತ್ತೆ ನೋಡಿ ಈ ಥರ ಕ್ಯಾಲ್ಕುಲೇಷನ್ ಇದಕ್ಕೆ ಈ ಗಜಾಯ ಋಷುಭಾಯ ಅನ್ನುವಂಥದ್ದು ಬಹಳ ಲೆಕ್ಕಾಚಾರ ಇರುತ್ತೆ ಸೊ ಏನಾಗುತ್ತೆ ಇಪ್ಪತ್ತ ಏಳಕ್ಕೆ ಮೂವತ್ತೇಳು ಬಹಳ ಬರುವಂಥದ್ದು ಆಗಿರುತ್ತೆ ಸೊ ಈ ಥರ ಕ್ಯಾಲ್ಕುಲೇಷನಲ್ಲಿ ನಾವು ಮನೆಯನ್ನು ಕಟ್ಟಿದ್ರೇನು ಈ ದೇವರ ಮನೆ ಐದು ಇರಬೇಕು ಅಂದರೆ ಒಳಾಂಗಣ ಆಚೆ ನಾವು ಕ್ಯಾಲ್ಕುಲೇಷನ್ ಇರಬಾರಲ್ಲ ಗೋಡೆ ಎಷ್ಟು ಬರುತ್ತೆ ಒಂದು ಮೂರು ಇಂಚು ಅಥವಾ ಕೆಲವರು ದೊಡ್ಡ ಗೋಡೆ ಕಟ್ಟಬಹುದು ಹಾಗಾಗಿ ಐದು ಕೈದು ಒಳಗಡೆ ಒಳಾಂಗಣ ಇದ್ದಾಗ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏಕಾಗ್ರತೆ ಮತ್ತು ಒಳಗಡೆ ಒಂದು ಬೆಳಕು ಗಾಳಿ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿದ್ದರೆ ದೀಪ ಹಚ್ತಾ ಇರ್ತೀರ ಅದು ಎಲ್ಲೋ ಸುಟ್ಟೋಗುತ್ತೆ ಈ ಥರ ಎಲ್ಲ ಆಗುತ್ತೆ ಹಾಗಾಗೂ ಇಲ್ಲಿ ವಾಸ್ತುಗೂ ಅಳತೆ ಬರುತ್ತೆ ಸೊ ನೀವು ಕಟ್ಟುವಂತಹ ಅಳತೆಯೂ ಚೆನ್ನಾಗಿರುತ್ತೆ ಸೊ ಅದೇ ರೀತಿ ಅಡುಗೆ ಮನೆ ಪಾರ್ಟೇಷನ್ ಬಂದರೆ ಇವತ್ತೆಲ್ಲ ಏನು ಓಪನ್ ಕಿಚನ್ ಇಡ್ತಾ ಇದ್ದಾರೆ ಸೊ ಹಿಂದೆ ವಾಸ್ಕಲ್ಲಿ ಇದ್ರು ಇಟ್ಟು ಅಡುಗೆ ಮನೆಯನ್ನು ನಿರ್ಮಾಣ ಮಾಡ್ತಾಯಿದ್ರು ಸೊ ಅದು ಎಷ್ಟು ಮಟ್ಟಿಗೆ ಸರಿ ಸೊ ಈಗ ವಾಸ್ಕಲ್ ಇಡಲೇಬೇಕಾ ಅಡುಗೆ ಮನೆಗೆ ಅನ್ನೋವಂಥದ್ದನ್ನು ಸಹ ಒಂದು ಕೆಲ ಕ್ಯಾಲ್ಕುಲೇಷನ್ ಬರುವಂಥದ್ದು ಇರುತ್ತೆ ಅದರಾಗ ಏನಕ್ಕೆ ವಾಸ್ಕಲ್ಗಳನ್ನು ಇಡ್ತಾಯಿದ್ರು ಇದ್ದರು ಸಾಮಾನ್ಯವಾಗಿ ಇವತ್ತಿನ ಮಟ್ಟಿಗೆ ವಾಸ್ಕಲ್ಗಳು ಬರ್ತಾ ಇರುವಂಥದ್ದು ಅಂತ ಹೇಳಿದ್ರೆ ಯಾವುದಕ್ಕೂ ಇಡ್ತಾ ಇಲ್ಲ ಯಾವ ರೂಮ್ಗಳಿಗೂ ಇಡ್ತಾ ಇಲ್ಲ ಈಗ ಮೇಯ್ನು ಎಂಟ್ರೆನ್ಸ್ಗೆ ಬಂದುಬಿಟ್ರೆ ಇನ್ನೆಲ್ಲಿ ಇಡ್ತಾ ಇಲ್ಲ ಆದರೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಮುಖ್ಯದ್ವಾರ ಮತ್ತು ದೇವರ ಮನೆ ಕಂಪಲ್ಸರಿ ವಾಸ್ಕಲ್ಲನ್ನು ಹಿಡಬೇಕು ವಾಸ್ಕಲ್ ಅಂತ ಹೇಳಿದ್ರೆ ಕೆಳಗಡೆ ಒಂದು ಮರದ್ದು ತುಂಡು ಬರುತ್ತಲ್ಲ ಅದನ್ನು ವಾಸ್ಕಲ್ ಅದರೊಳಗಡೆ ನವರತ್ನಗಳು ಪಂಚಲೋಹಗಳು ಮಸ್ಯಯಂತ್ರ ಇದನ್ನೆಲ್ಲ ಅಳವಡಿಸಿರ್ತಾರೆ ಯಾಕಂದರೆ ಅಲ್ಲಿ ಒಂದು ಪಾಸಿಟಿವ್ ಆಗಿ ಆ ಜಾಗದಲ್ಲಿ ಆ ದೇವರ ಪೂಜೆ ಪುರಸ್ಕಾರಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಒಳ್ಳೆಯ ಒಂದು ಸಕಾರಾತ್ಮಕವಾದಂಥ ಒಂದು ಶಕ್ತಿ ಉತ್ಪತ್ತಿ ಆಗಲಿ ಅಂತೇಳಿ ಸೊ ಇವೆಲ್ಲ ಹಿಂದಿನ ಕಾಲದಿಂದಲೂ ಶಾಸ್ತ್ರೋಕ್ತವಾಗಿ ಬಂದಿರುವಂತಹ ವಿಚಾರಗಳಾಗಿರುತ್ತೆ ಹಾಗಾಗಿ ಈ ಪಾಟೇಶನ್ ಏನಿದೆ ಅದು ಪ್ರಮುಖವಾಗಿ ಗಮನಿಸಬೇಕು ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ವಿರಾಮದ ಬಳಿಕ ವೀಕ್ಷಕರೇ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣ